ನಮಸ್ಕಾರ ಜಾಬ್ ಜಂಕ್ಷನ್ಗೆ ಸ್ವಾಗತ ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಕೆಲವರಿರ್ತಾರೆ ಯಾವಾಗಲೂ ಮುಖ ಗಂಟು ಹಾಕೊಂಡು ಆಕಾಶವೇ ತಲೆ ಮೇಲೆ ಬಿದ್ದಿದೆಯೇನೋ ಅನ್ನೋ ತರ ಇರ್ತಾರೆ ಇಲ್ಲಾಂದ್ರೆ ಎಲ್ಲಾ ಜವಾಬ್ದಾರಿ ತನ್ನ ಮೇಲೇನೆ ಇದೆಯೇನೋ ಅನ್ನೋ ತರ ಬೇರೆಯವರೊಂದಿಗೆ ಸಿಡಿಮಿಡಿ ಮಾಡ್ತಿರ್ತಾರೆ ಇದರಿಂದ ಆಫೀಸ್ನ ಇಡೀ ವಾತಾವರಣ ಹದಗೆಡುತ್ತೆ ಕೆಲಸ ಮಾಡೋ ಕಡೆ ನಾವು ಯಾವಾಗ್ಲೂ ನಗ್ನಗುತ್ತಾ ಇರ್ಬೇಕು ಎಲ್ಲಿ ನಗು ಇರುತ್ತೋ ಅಲ್ಲೊಂದು ಆಹ್ಲಾದಕರ ವಾತಾವರಣ ಇರುತ್ತೆ ಕೆಲಸದಲ್ಲೂ ಗುಣಮಟ್ಟ ಇರುತ್ತೆ ಮನಸ್ಸು ಕೂಡ ಹಗುರವಾಗಿ ಶಾಂತವಾಗಿರುತ್ತೆ ಇದರಿಂದ ಕೆಲಸ ಸುಲಭವಾಗುತ್ತೆ ಇನ್ನೊಬ್ಬರ ಮೇಲೆ ಅಸೂಯೆ ಬಿಟ್ಟು ಎಲ್ಲರ ಜೊತೆಗೆ ನಗು ನಗುತ್ತಾ ಕೆಲಸ ಮಾಡ್ಕೊಂಡಿದ್ರೆ ಕೆಲಸ ಸುಲಭವಾಗತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೇವೆ ನಾನು ನವಿತಾ ಜೈನ್ ಈಗ ಇವತ್ತಿನ ಹೆಡ್ಲೈನ್ಸ್ ರಾಷ್ಟ್ರ ಸೇವೆ ಮಾಡಿ ನಿವೃತ್ತರಾದವರು ಹಲವರು ಮಾಜಿ ಆದ್ರೂ ಇನ್ನೂ ದುಡಿಬೇಕೆನ್ನು ಹಂಬಲ ಇರೋರು ಕೆಲವರು ಸಿಆರ್ಪಿಎಫ್ ನಲ್ಲಿ ಮಾಜಿ ಸೈನಿಕರಿಗೆ ವೇಕೆನ್ಸಿಗಳಿವೆ ಹಲವಾರು ಬ್ಯಾಂಕ್ ಉದ್ಯೋಗಿ ಆಗ್ಬೇಕೆನ್ನುವುದು ಹಲವರ ಕನಸು ಶಿಕ್ಷಣದ ಜೊತೆಗೆ ಇಂಟೆಲಿಜೆನ್ಸ್ ಇದ್ರೆ ಕೆಲಸ ಸಿಗೋದು ಸಲೀಸು ಐಬಿಪಿಎಸ್ ಪಾಸ್ ಆಗಿದ್ರೆ ಕೆವಿಬಿ ಕ್ಲರ್ಕ್ ಹುದ್ದೆಗೆ ಅರ್ಜಿ ಸಲ್ಲಿಸು ಗ್ರಾಮೀಣರಿಗೆ ಸಹಕಾರಿ ಜಿಲ್ಲಾ ಕೋಆಪರೇಟಿವ್ ಬ್ಯಾಂಕ್ಗಳು ಇಲ್ಲಿ ರೈತರಿಗೆ ಸುಲಭವಾಗಿ ಸಿಗುತ್ತವೆ ಸಾಲ ಸೌಕರ್ಯಗಳು ದಾವಣಗೆರೆ ಜಿಲ್ಲಾ ಸಹಕಾರ ಬ್ಯಾಂಕ್ನಲ್ಲಿವೆ ಹೇರಳ ಅವಕಾಶಗಳು ಕಳೆದ ಎರಡು ಸಂಚಿಕೆಗಳ ಹಿಂದೆ ಮಾಜಿ ಸೈನಿಕರಿಗೆ ಸಿಆರ್ಪಿಎಫ್ನಲ್ಲಿ ಉದ್ಯೋಗ ಅವಕಾಶ ಇರೋದ್ರ ಬಗ್ಗೆ ಹೇಳಿದ್ವಿ ಇನ್ನೊಂದ್ಸಾರಿ ಮರುಪ್ರಸಾರ ಮಾಡಿ ಅಂತ ತುಂಬಾ ಜನ ಫೋನ್ ಮಾಡಿದ್ರಿಂದ ಇದನ್ನ ಮತ್ತೊಂದ್ಸರ್ತಿ ಹೇಳ್ತಾ ಇದ್ದೇವೆ ಅಪ್ಲೈ ಮಾಡಿಕೊಂಡು ಕೆಲಸಕ್ಕೆ ಸೇರ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನಲ್ಲಿ ಕೆಲಸ ಮಾಡೋದಿಕ್ಕೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಂದ ಅರ್ಜಿ ಕಾಲ್ ಮಾಡಿದ್ದಾರೆ ಸಾಮಾನ್ಯ ಕರ್ತವ್ಯಗಳು ಮತ್ತು ತರಬೇತಿಗೆ ಮಾಜಿ ಜೆಸಿಇಗಳು ಹಾಗೂ ಮಾಜಿ ಎನ್ಸಿಒಗಳನ್ನು ಭರ್ತಿ ಮಾಡುತ್ತಿದ್ದಾರೆ ಕೌಂಟರ್ ಐಇಡಿ ಒಪಿಎಸ್ಗಳ ಹುದ್ದೆಗೆ 313 ಜೆಸಿಒ ಮತ್ತು 1640 ಎನ್ಸಿಒ ಅಭ್ಯರ್ಥಿಗಳನ್ನು ಭರ್ತಿ ಮಾಡುತ್ತಿದ್ದಾರೆ ಒಪಿಎಸ್ ಹುದ್ದೆಗೆ ಮಾಜಿ ನಯೀಬ್ ಸುಬೇದಾರ್ 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 ಮೇಜರ್ ಹುದ್ದೆಯಲ್ಲಿದ್ದವರು ಹಾಗೂ ಎನ್ಸಿಒ ಹುದ್ದೆಗೆ ಮಾಜಿ ಸಿಪಾಯಿ ಲ್ಯಾನ್ಸ್ ನಾಯಕ್ ನಾಯಕ್ ಹವಿಲ್ದಾರ್ ಹುದ್ದೆಯಲ್ಲಿದ್ದವರು ಅರ್ಜಿ ಸಲ್ಲಿಸಬಹುದಾಗಿದೆ ಎರಡೂ ಹುದ್ದೆಗಳು 3 ವರ್ಷಗಳ ಗುತ್ತಿಗೆ ಅವಧಿದ್ದಾಗಿದ್ದು 5 ವರ್ಷಗಳವರೆಗೆ ವಿಸ್ತರಿಸುವ ಅವಕಾಶ ಇದೆ ಜೆಸಿಒ ಹುದ್ದೆಗೆ 2012 ನವೆಂಬರ್ 30ಕ್ಕೆ ಅನ್ವಯವಾಗುವಂತೆ 53 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ವಯೋಮಿತಿಯಲ್ಲಿರಬೇಕು ಎನ್ಸಿಒ ಹುದ್ದೆಗೆ ಗರಿಷ್ಠ 47 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ವಯೋಮಿತಿಯಲ್ಲಿರಬೇಕು ಆದರ್ಶಪ್ರಾಯ ಅತ್ಯುತ್ತಮ ಅಥವಾ ಉತ್ತಮ ನಡವಳಿಕೆ ಹೊಂದಿರಬೇಕು ವಿದ್ಯಾರ್ಹತೆ ಹಾಗೂ ದೈಹಿಕ ಮಟ್ಟದಲ್ಲಿ ಪೂರ್ತಿ ಸಡಿಲಿಕೆ ಇದೆ ವೈದ್ಯಕೀಯ ಅರ್ಹತೆಗೆ ಸಂಬಂಧಿಸಿದಂತೆ ಶೇಪ್ 1 ಎವೈಇ ಅಂದರೆ ಸೇನಾ ದಾಖಲಾತಿಗಳ ಪ್ರಕಾರ ಇದ್ದು ಬೊಜ್ಜು ಹೊಟ್ಟೆ ಇರಬಾರದು ಕಾರ್ಪ್ಸ್ ಎಂಜಿನಿಯರಿಂಗ್ ಎನ್ಫೆಂಟ್ರಿ ಪಯೋನಿಯರ್ ಪ್ಲಾಟೂನ್ಗಳಿಂದ ಬಂದವರಾಗಿದ್ದು ಸ್ಫೋಟಕಗಳನ್ನು ಹಾಗೂ ಮೈನ್ಗಳನ್ನು ನಿರ್ವಹಿಸಿರಬೇಕು ಫೀಲ್ಡ್ ಎಂಜಿನಿಯರ್ ಕೋರ್ಸ್ ಬಿಡಿಡಿ ಐಇಡಿಗಳನ್ನು ಪೂರೈಸಿರಬೇಕು ಮತ್ತು ಸಿ1 ಪ್ರದೇಶದಲ್ಲಿ ಸೇವೆ ಸಲ್ಲಿಸಿರಬೇಕು ಆಯ್ಕೆಯಾಗುವ ಜೆಸಿಒ ಇನ್ಸ್ಪೆಕ್ಟರ್ ಹುದ್ದೆಗೆ 54,000 ರೂಪಾಯಿ ಜೊತೆಗೆ 1,000 ರೂಪಾಯಿ ಜೀವ ವಿಮಾ ರಕ್ಷಣೆಯ ಕಂತು ಹಣ ಪಾವತಿಸಲಾಗುತ್ತೆ ಎನ್ಸಿಒ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ 34,000 ರೂಪಾಯಿ ಜೊತೆಗೆ 1,000 ರೂಪಾಯಿ ಜೀವ ವಿಮಾ ರಕ್ಷಣೆಯ ಕಂತು ಹಣ ಪಾವತಿಸಲಾಗುತ್ತೆ ಸಾಮಾನ್ಯ ಕರ್ತವ್ಯಗಳಿಗೆ ತರಬೇತಿಗಳಿಗೆ ಜೆಸಿಒ ಸಬ್ ಇನ್ಸ್ಪೆಕ್ಟರ್ಗಳ ಹುದ್ದೆಗೆ 52 ಅಭ್ಯರ್ಥಿಗಳನ್ನು ಭರ್ತಿ ಮಾಡುತ್ತಿದ್ದಾರೆ 5 ವರ್ಷಗಳ ಅವಧಿಯದ್ದಾಗಿದ್ದು 7 ವರ್ಷಗಳವರೆಗೂ ವಿಸ್ತರಣೆಯಾಗುವ ಸಾಧ್ಯತೆಗಳಿವೆ 2012 ನವೆಂಬರ್ 30ಕ್ಕೆ ಅನ್ವಯವಾಗುವಂತೆ 53 ಅಥವಾ ಅದಕ್ಕಿಂತ ಕಡಿಮೆ ವರ್ಷ ವಯೋಮಿತಿಯಲ್ಲಿರಬೇಕು ಆದರ್ಶಪ್ರಾಯ ಅತ್ಯುತ್ತಮ ಮತ್ತು ಉತ್ತಮ ನಡವಳಿಕೆ ಹೊಂದಿರಬೇಕು ವಿದ್ಯಾರ್ಹತೆ ಹಾಗೂ ದೈಹಿಕ ಮಟ್ಟದಲ್ಲಿ ಪೂರ್ತಿ ಸಡಿಲಿಕೆ ಇದೆ ವೈದ್ಯಕೀಯ ಅರ್ಹತೆಗೆ ಸಂಬಂಧಿಸಿದಂತೆ ಶೇಪ್ 1 ಎವೈಇ ಅಂದರೆ ಸೇನಾ ದಾಖಲಾತಿಗಳ ಪ್ರಕಾರ ಇದ್ದು ಬೊಜ್ಜು ಹೊಟ್ಟೆ ಇರಬಾರದು ಎನ್ಫೆಂಟ್ರಿಯಿಂದ ಬಂದವರಾಗಿದ್ದು ಕನಿಷ್ಠ ಪಕ್ಷ ಎ ಗ್ರೇಡ್ನೊಂದಿಗೆ ಪಿಸಿ ಡಬ್ಲ್ಯೂಪಿಎನ್ ಸಿಐಜೆಡಬ್ಲ್ಯೂ ಜೆಎಲ್ಸಿ ಘಟಕಗಳಲ್ಲಿ ಸೇನಾ ತರಬೇತಿ ಸಂಸ್ಥೆಯ ಕ್ಲಾಸ್ ಎನಲ್ಲಿ ಮಾರ್ಗದರ್ಶಕರಾಗಿರೋದು ಅಪೇಕ್ಷಣೀಯ ಅಂತ ಹೇಳಲಾಗಿದೆ ಈ ಹುದ್ದೆಗಳಿಗೆ ಆಯ್ಕೆಯಾಗೋರಿಗೆ ಒಟ್ಟು 25,307 ರೂಪಾಯಿ ವೇತನ ನೀಡಲಾಗುತ್ತೆ ನೋಟ್ ತರಬೇತಿಗೆ ಜೆಸಿಒ ಸಬ್ ಇನ್ಸ್ಪೆಕ್ಟರ್ ಎಎಸ್ಐ ಹುದ್ದೆಗಳಿಗೆ 32 ಅಭ್ಯರ್ಥಿಗಳನ್ನು ಭರ್ತಿ ಮಾಡುತ್ತಿದ್ದು ಹುದ್ದೆಗಳ ಗುತ್ತಿಗೆ ಅವಧಿ 2 ವರ್ಷಗಳಾಗಿದ್ದು 3 ವರ್ಷಗಳವರೆಗೂ ವಿಸ್ತರಣೆಯಾಗುವ ಸಾಧ್ಯತೆಗಳಿವೆ 2012 ನವೆಂಬರ್ 30ಕ್ಕೆ ಅನ್ವಯವಾಗುವಂತೆ 53 ಅಥವಾ ಅದಕ್ಕಿಂತ ಕಡಿಮೆ ವರ್ಷ ವಯೋಮಿತಿಯಲ್ಲಿರಬೇಕು
ಇನ್ಫೆಂಟ್ರಿಯಿಂದ ಬಂದವರಾಗಿದ್ದು ಕನಿಷ್ಠ ಪಕ್ಷ ಎ ಗ್ರೇಡ್ನೊಂದಿಗೆ ಪಿಸಿ, ಡಬ್ಲ್ಯೂಪಿಎನ್, ಸಿಐಜೆಡಬ್ಲ್ಯೂ, ಜೆಎಲ್ಸಿ ಘಟಕಗಳಲ್ಲಿ ಕನಿಷ್ಠ ಎ1 ಗ್ರೇಡ್ ಹೊಂದಿರಬೇಕು. ಸೇನಾ ತರಬೇತಿ ಸಂಸ್ಥೆಯ ಕ್ಲಾಸ್ ಎನಲ್ಲಿ ಮಾರ್ಗದರ್ಶಕರಾಗಿರೋದು ಅಪೇಕ್ಷಣೀಯ ಅಂತ ಹೇಳಲಾಗಿದೆ. ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಸುಬೇದಾರ್ ಮೇಜರ್ ಹುದ್ದೆಗೆ 34,000 ರೂಪಾಯಿ, ಸುಬೇದಾರ್ ಹುದ್ದೆಗೆ 33,000 ರೂಪಾಯಿ ಮತ್ತು ಎನ್ಬಿ ಸುಬೇದಾರ್ ಹುದ್ದೆಗೆ 32,000 ರೂಪಾಯಿ ವೇತನ ಕೊಡ್ತಾರೆ. ಸಾಮಾನ್ಯ ಕರ್ತವ್ಯ, ತರಬೇತಿ ಹಾಗೂ ಕೌಂಟರ್ ಐಇಡಿ ಆಪರೇಷನ್ಗಳಲ್ಲಿ ಅರ್ಹತೆ ಮತ್ತು ಆಸಕ್ತಿ ಇರುವ ಮಾಜಿ ಸೈನಿಕ ಅಭ್ಯರ್ಥಿಗಳು ನಂಬರ್, ರ್ಯಾಂಕ್, ಹೆಸರು, ರೆಜಿಮೆಂಟ್ ಹಾಗೂ ವಯಸ್ಸು, ಹುಟ್ಟಿದ ದಿನಾಂಕ, ಗ್ರೇಡಿಂಗ್ನೊಂದಿಗೆ ಪೂರೈಸಿರುವ ಸೇನಾ ಕೋರ್ಸ್ಗಳು ಹಾಗೂ ವಿಳಾಸ ಮತ್ತು ಸಂಪರ್ಕ ಸಂಖ್ಯೆಯ ಮಾಹಿತಿಯೊಂದಿಗೆ ಅರ್ಜಿಯನ್ನು 30 ಮುಂಚೆ ತಲುಪುವಂತೆ ದಿ ಡಿಐಜಿಪಿ ಟ್ರೈನಿಂಗ್, ಡಿಟಿಇ ಜನರಲ್, ಸಿಆರ್ಪಿಎಫ್ ಈಸ್ಟ್ ಬ್ಲಾಕ್ 10, ಲೆವೆಲ್ 7, ಆರ್ಕೆಪುರಂ, ನ್ಯೂ ಡೆಲ್ಲಿ ಇವರಿಗೆ ಅರ್ಜಿ ಸಲ್ಲಿಸಬೇಕು. ಅಥವಾ digtrghq70@yahoo.com ಇಲ್ಲಿಗೆ ಅರ್ಜಿಯನ್ನ ಇಮೇಲ್ ಮಾಡಬಹುದು. ಮಾರುತಿ ಚಿಟ್ಸ್ ಕರ್ನಾಟಕ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಹಲವಾರು ಬಡಾವಣೆಗಳ ಬ್ರಾಂಚ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಎಂಪ್ಲಾಯೀಸ್ ಬೇಕಾಗಿದ್ದಾರೆ. ಹಲವಾರು ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದು ಚಿಟ್ ಫಂಡ್ ಫೀಲ್ಡ್ನಲ್ಲಿ ಅನುಭವ ಇರೋರು ಅಪ್ಲೈ ಮಾಡಬಹುದಾಗಿದೆ. ಕೇರಳ ಮೂಲದ ಕಾಲ್ಪೆಟ್ಟ ಜನಕ್ಷೇಮ ಸಂಸ್ಥೆಯ ಮಾರುತಿ ಚಿಟ್ಸ್ ಕರ್ನಾಟಕ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಕನಕನಗರ, ಮತ್ತಿಕೆರೆ, ತಿಪ್ಪಸಂದ್ರ, ಬೊಮ್ಮನಹಳ್ಳಿ ಮತ್ತು ಜಾಲಹಳ್ಳಿ ಬ್ರಾಂಚ್ಗಳಲ್ಲಿ ಖಾಲಿ ಇರುವ ಹಲವಾರು ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕಾಲ್ ಮಾಡಿದ್ದಾರೆ. ಮ್ಯಾನೇಜರ್, ಜೂನಿಯರ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಡೆವಲಪ್ಮೆಂಟ್ ಆಫೀಸರ್, ಸೂಪರ್ವೈಸರ್, ಆಫೀಸ್ ಅಸಿಸ್ಟೆಂಟ್ ಮತ್ತು ಫೀಲ್ಡ್ ಅಸಿಸ್ಟೆಂಟ್ ಬೇಕಾಗಿದ್ದಾರೆ. ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆಯನ್ನು ಹೊರತುಪಡಿಸಿ ಎಲ್ಲಾ ಹುದ್ದೆಗಳಿಗೆ ಕನಿಷ್ಠ ಪದವಿಯಲ್ಲಿ ಪಾಸ್ ಆಗಿದ್ದು ಇದೇ ಫೀಲ್ಡ್ನಲ್ಲಿ ಸಾಕಷ್ಟು ಅನುಭವ ಹೊಂದಿರಬೇಕು. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಬೇಕಾಗಿದ್ದು ಕಂಪ್ಯೂಟರ್ ನಾಲೆಡ್ಜ್ ಹೊಂದಿರಬೇಕು. ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆಗೆ ಎಸ್ಎಸ್ಎಲ್ಸಿ ಪಾಸ್ ಆಗಿರೋರು ಅರ್ಜಿ ಸಲ್ಲಿಸಬಹುದಾಗಿದೆ. ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನ ನೇಮಕ ಮಾಡ್ತಾ ಇದ್ದು 16 ಬೆಳಗ್ಗೆ 10:30 ಮಧ್ಯಾಹ್ನ 1 ಸಂದರ್ಶನ ನಡೆಯಲಿದೆ. ಇಲ್ಲಿ ಕೆಲಸಕ್ಕೆ ಸೇರಿಕೊಳ್ಳೋದಕ್ಕೆ ಆಸಕ್ತಿ ಇರೋರು ತಮ್ಮ ಸಂಪೂರ್ಣ ಮಾಹಿತಿಯ ಬಯೋಡೇಟಾದೊಂದಿಗೆ ಮಾರುತಿ ಚಿಟ್ಸ್ ಕರ್ನಾಟಕ ಪ್ರೈವೇಟ್ ಲಿಮಿಟೆಡ್ ನಂಬರ್ 39 ಬಾಫ್ನಾ ಸೆಂಟರ್, 2nd floor ಎಸ್ಎಂ ರೋಡ್, NH4 ಪೀಣ್ಯ, ಜಾಲಹಳ್ಳಿ, ಬೆಂಗಳೂರು ಇಲ್ಲಿಗೆ ಸಂದರ್ಶನಕ್ಕೆ ಹಾಜರಾಗಬೇಕಾಗಿದೆ. ಈಗ ಒಂದು ಚಿಕ್ಕ ಬ್ರೇಕ್ ತಗೋತೇನೆ. ಬ್ರೇಕ್ ನ ನಂತರ ನಿಮ್ಮ ಮೆಚ್ಚಿನ ಜಾಬ್ ಜಂಕ್ಷನ್ ಮುಂದುವರಿಯುತ್ತೆ. ಸೇನಾ ವಿಭಾಗಗಳಲ್ಲಿ ಜಾಸ್ತಿ ಓದದಿರೋರಿಗಿವೆ ವೇಕನ್ಸೀಸ್. ಟೆಕ್ನಿಷಿಯನ್ಸ್ ವಾಂಟೆಡ್ ಅಂತ ಹೇಳಿದೆ ಇಂಡಿಯನ್ ಆರ್ಡಿನೆನ್ಸ್. ಟೆಕ್ನಿಕಲ್ ಕೋರ್ಸ್ ಪಾಸ್ ಆದವರು ಹಾಕಬಹುದು ಅಪ್ಲಿಕೇಶನ್.